ಮುಖ್ಯಮಂತ್ರಿಗಳೇ, ದಯವಿಟ್ಟು ನಮ್ಮೂರಿಲ್ಲಿ ಗ್ರಾಮ ವಾಸ್ತವ್ಯವನ್ನ ಮಾಡೋ ಮೂಲಕವಾಗಿ ನಮ್ಮೂರಿನ ಯುವಕರಿಗೆ ಕಂಕಣ ಭಾಗ್ಯವನ್ನ ಕಲ್ಪಿಸಿ ಅನ್ನೋದು ಮೇದಿನಿ ಗ್ರಾಮಸ್ಥರ ಒಂದು ಅಳಲಾಗಿತ್ತು. ಇದಕ್ಕೆ ಸಿಕ್ಕಂತಹ ಉತ್ತರ ಏನು? ಇದಕ್ಕೆ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗ ಮೇದಿನಿ ಗ್ರಾಮಕ್ಕೆ ಡಿಸಿ ಭೇಟಿ ಕೊಟ್ಟಿದ್ದಾರೆ. 7 ಕಿಲೋಮೀಟರ್ ನಡೆದು ಹೋಗಿ ವಾಸ್ತವ ದರ್ಶನವನ್ನ ಡಿಸಿ ಪಡೆದುಕೊಂಡಿದ್ದಾರೆ. ಅಲ್ಲಿನ ರಸ್ತೆ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ದಾರೆ. ತಕ್ಷಣ ರಸ್ತೆ ಮಾಡಿಕೊಡುವ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿ ಕೊಟ್ಟಿದ್ದು. ಯಾದಗಿರಿಯಲ್ಲಿ ಸಿಎಂ ಗ್ರಾಮ ವಾಸ್ತವ್ಯ ವಿಚಾರದಲ್ಲಿ ಅಲ್ಲಿ ಒಂದು ಬೇಡಿಕೆಯನ್ನ ಇಡಲಾಗಿತ್ತು. ಈ ಮೂಲಕ ಪಬ್ಲಿಕ್ ಟಿವಿಯ ಒಂದು ಈ ಸುದ್ದಿಗೆ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದು, ಡಿ ಸಿಗೆ ತಿಳಿಸಿದ್ರು, ಅಲ್ಲಿ ಹೋಗಿ ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಅಂತ. ರಸ್ತೆ ನೆಟ್ಟಗಿರಲಿಲ್ಲ ಅನ್ನೋದು ಗೊತ್ತಾಗಿ ಈಗ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ದಯಮಾಡಿ ನಮ್ಮೂರಲ್ಲಿ ಬಂದು ವಾಸ್ತವ್ಯವನ್ನ ಹೂಡೋ ಮೂಲಕವಾಗಿ ನಮ್ಮೂರಿನ ಯುವಕರಿಗೆ ಕಂಕಣ ಭಾಗ್ಯವನ್ನ ಕಲ್ಪಿಸ್ಕೊಡ್ಬೇಕು. ಅಲ್ಲಿ ರಸ್ತೆ ಹೇಗಿದೆ ಅನ್ನೋದನ್ನ ನೋಡಿ, ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಬಹಳ ಕಷ್ಟವಾಗಿದೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ರು. ಪಬ್ಲಿಕ್ ವರದಿ ಬೆನ್ನಲ್ಲೇ ಮೇದಿನಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಈಗ ಸೂಕ್ತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಈ ಭಾಗದ DFO ಮತ್ತು ನಾನು ಹಾಗೆ ಉಳಿದ ಹಾಗೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಜೊತೆಗೆ ಇಲ್ಲಿ ಬಂದು ಈ ಮೇದಿನಿಗೆ ಹೋಗುವಂಥ ರಸ್ತೆ ಏನಿದೆ ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಕಾನೂನು ಪ್ರಕಾರ ಪಡಿಸಲಿಕ್ಕೆ ಏನೇನು ತೊಡಕುಗಳಿವೆ ಮತ್ತು ಎಷ್ಟು ಅನುದಾನ ಬೇಕಾಗ್ಬೋದು ಅಂತ ಹೇಳಿ ಅಸೆಸ್ ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಈಗಾಗಲೇ ಸರ್ಕಾರದ ವತಿಯಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ಮೇದಿನಿಗೆ ಏನೇನು ಅವಕಾಶ ಕಲ್ಪಿಸಬೇಕು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಈ ಹಿಂದಿನಿಂದಲೂ ಆಗ್ತಾ ಬರ್ತಾ ಇದೆ. ಆದರೆ ಮುಖ್ಯವಾಗಿ ಭಾಗದ ಜನರ ಬಹುನಿರೀಕ್ಷಿತ ಬೇಡಿಕೆ ಏನು, ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಇದು ಫಾರೆಸ್ಟ್ ಏರಿಯಾದಲ್ಲಿ ಬರ್ತದೆ ಮತ್ತು ಅದಕ್ಕೆ ಕಾನೂನು ಪ್ರಕಾರವಾಗಿ ನಾವು ಕ್ರಮ ವಹಿಸಬೇಕಾಗ್ತದೆ. ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಈ ಭಾಗದ DFO ಮತ್ತು ನಾನು ಹಾಗೆ ಉಳಿದ ಹಾಗೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಜೊತೆಗೆ ಇಲ್ಲಿ ಬಂದು ಈ ಮೇದಿನಿಗೆ ಹೋಗುವಂಥ ರಸ್ತೆ ಏನಿದೆ ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಕಾನೂನು ಪ್ರಕಾರ ಪಡಿಸಲಿಕ್ಕೆ ಏನೇನು ತೊಡಕುಗಳಿವೆ ಮತ್ತು ಎಷ್ಟು ಅನುದಾನ ಬೇಕಾಗ್ಬೋದು ಅಂತ ಹೇಳಿ ಅಸೆಸ್ ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಈಗಾಗಲೇ